ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ಇಂಡಿಯಾ ಮೈತ್ರಿಕೂಟ ಏನು ಸಭೆ ಆಯಿತು ಹೆಸರು ಕೂಡ ಫೈನಲ್ ಆಯಿತು ಮತ್ತೊಂದು ಕಡೆ ದೆಹಲಿಯಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಸಭೆ ಕೂಡ ನಡೆಯಿತು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಭೆಯನ್ನು ನಡೆಸಿದ್ರು ಈ ನಡುವೆ ಕಾಂಗ್ರೆಸ್ ಮಿತ್ರ ಪಕ್ಷಗಳು ಇಂಡಿಯಾ ಅನ್ನೋ ಒಂದು ಮೈತ್ರಿಕೂಟಕ್ಕೆ ಏನು ಎಸಿಟ್ಟಿದರೆ ಇದರ ವಿರುದ್ಧ ಬಿ ಜೆ ಪಿ ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಇಂಡಿಯಾ ಅನ್ನೋ ಹೆಸರನ್ನು ಇಡಬಾರ್ದು ಇದಕ್ಕೆ ಬಿ ಜೆ ಪಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ ಈ ವಿಚಾರವಾಗಿ ಬಹುಶಃ ಶೀಘ್ರವೇ ಕೋರ್ಟ್ಗೆ ಹೋಗಬಹುದು ಬಿ ಜೆ ಪಿ ಅಥವಾ ಚುನಾವಣಾ ಆಯೋಗಕ್ಕೂ ಕೂಡ ದೂರನ್ನು ಸಲ್ಲಿಕೆ ಮಾಡುವಂಥ ಸಾಧ್ಯತೆ ಇದೆ ಅನ್ನೋದು ಚರ್ಚೆ ಆಗ್ತಾಯಿದೆ ಮತ್ತೊಂದು ಕಡೆ ನರೇಂದ್ರ ಮೋದಿಯವರು ಎನ್ ಡಿ ಎ ಸಭೆಯಲ್ಲಿ ಭಾಗಿಯಾಗಿದ್ದರು ನರೇಂದ್ರ ಮೋದಿ ಅವರಿಗೆ ಮೂವತ್ತಾರು ಮೂವತ್ತೆಂಟು ಪಕ್ಷಗಳ ನಾಯಕರು ಅದ್ಭುತವಾದ ವೆಲ್ಕಮನ್ನು ಕೊಟ್ಟರು ಸೊ ಕಾಂಗ್ರೆಸ್ ಹಾಗೂ ಇಂಡಿಯಾ ಮೈತ್ರಿಕೂಟದ ವಿರುದ್ಧ ನಾವೆಲ್ಲ ಏನೆಲ್ಲ ಹೋರಾಡಬೇಕು ಹೇಗೆ ಹೋರಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಯಿತು ಪ್ರಮುಖವಾಗಿ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ನಾವು ಕೊಡಬೇಕು ಅನ್ನೋದ್ರ ಬಗ್ಗೆ ನಿರ್ಣಯವನ್ನು ಎಲ್ಲರೂ ಕೂಡ ಕೈಗೊಂಡರು ರೆಸಲ್ಯೂಷನ್ ಪಾಸ್ ಮಾಡಿದ್ರು ಎನ್ ಡಿ ಎ ಉದ್ದೇಶ ನಾವು ರಚನಾತ್ಮಕ ಹೋರಾಡಬೇಕು ನಮ್ಮ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಡಬೇಕು ಅನ್ನೋ ಒಂದು ರೆಸೊಲ್ಯೂಷನನ್ನು ಈ ವೇಳೆ ಪಾಸ್ ಮಾಡಿದರು ಇದಕ್ಕೂ ಮುನ್ನ ಬೆಂಗಳೂರಿನ ಈ ಒಂದು ವಿಪಕ್ಷಗಳ ಸಭೆ ಬಗ್ಗೆ ಪ್ರಧಾನಿ ಮೋದಿ ವಾಗ್ದಾಳಿಯನ್ನು ಮಾಡಿದ್ರು ಇವರಿಗೆ ಕುಟುಂಬವಷ್ಟೇ ಮುಖ್ಯ ದೇಶದ ಬಗ್ಗೆ ಏನೂ ಕೂಡ ಕಾಳಜಿ ಇಲ್ಲ ಅನ್ನೋ ಒಂದು ಆಕ್ರೋಶವನ್ನು ನರೇಂದ್ರ ಮೋದಿಯವರು ವ್ಯಕ್ತಪಡಿಸಿದರು ಪ್ರತಿಪಕ್ಷಗಳ ಗಮನ ಕುಟುಂಬವೇ ಹೊರತು ರಾಷ್ಟ್ರವಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಭ್ರಷ್ಟಾಚಾರವೇ ಅವರ ಪ್ರೇರಣೆ ದೊಡ್ಡ ಹಗರಣ ಹೆಚ್ಚು ಭ್ರಷ್ಟ ವ್ಯಕ್ತಿಗೆ ಹೆಚ್ಚು ಗೌರವ ಪ್ರತಿಪಕ್ಷಗಳ ಮಂತ್ರ ಕುಟುಂಬದಿಂದ ಹಾಗೂ ಕುಟುಂಬಕ್ಕಾಗಿ ಮಾತ್ರ ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಲ್ಲ ಇವ್ರ ಪ್ರಕಾರ ಕುಟುಂಬದಿಂದ ಕುಟುಂಬದವರಿಗೋಸ್ಕರ ಕುಟುಂಬಕ್ಕಾಗಿ ಅನ್ನೋ ಥರ ಆಗಿದೆ ಆದರೆ ಇವ್ರಿಗೆ ರಾಷ್ಟ್ರ ಅಂದರೆ ಏನೂ ಅಲ್ಲ ಭ್ರಷ್ಟಾಚಾರ ಮಾತ್ರ ಅವರ ಪ್ರೇರಣೆ ಅನ್ನೋ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕಾಂಗ್ರೆಸ್ ಆಗಿರ್ಬೋದು ಅಥವಾ ನೇರವಾಗಿ ಯಾವುದೇ ಹೆಸರು ಹೇಳದೆ ಎಲ್ಲ ವಿಪಕ್ಷಗಳ ವಿರುದ್ಧ ಆಕ್ರೋಶವನ್ನು ಹಾಕಿದ್ರು ಪ್ರಧಾನಿ ನರೇಂದ್ರ ಮೋದಿಯವರು ಅದಾದಮೇಲೆ ದೆಹಲಿಯಲ್ಲಿ ಮೀಟಿಂಗ್ ಆಯಿತು ಸಾಕಷ್ಟು ಪಕ್ಷಗಳು ಈ ಒಂದು ಎನ್ ಡಿ ಎ ಮೀಟಿಂಗ್ಗೆ ಭಾಗಿಯಾಗಿದ್ದು ತಮಿಳ್ನಾಡಿನ ಎ ಐ ಡಿ ಎಮ್ ಕೆ ಆಗಿರ್ಬೋದು ಆಂಧ್ರದ ಜನಸೇನದ ಪವನ್ ಕಲ್ಯಾಣ್ ಆಗಿರ್ಬೋದು ರಾಮ್ ವಿಲಾಸ್ ಪಾಸ್ವಾನ್ ಅವರ ಪಕ್ಷ ಆಗಿರ್ಬೋದು ಅಥವಾ ಮಾನ್ಜಿ ಅವರ ಪಕ್ಷ ಆಗಿರ್ಬೋದು ಶಿವಸೇನೆಯ ಶಿಂದೆ ಬಣ ಎನ್ ಸಿ ಪಿಯ ಅಜಿತ್ ಪವಾರ್ ಬಣ ಹೀಗೆ ಸಾಕಷ್ಟು ಸಂಖ್ಯೆಯಲ್ಲಿ ಸಣ್ಣ ಸಣ್ಣ ಪಕ್ಷಗಳಾದ ಕೂಡ ಎಲ್ಲರೂ ಕೂಡ ಭಾಗಿಯಾಗಿದ್ದರು ನೋಡೋಣ ಮುಂದಿನ ದಿನಗಳಲ್ಲಿ ಇದು ಯಾವ ಥರ ರಚನಾತ್ಮಕವಾಗಿ ಎನ್ ಡಿ ಎ ವರ್ಸಸ್ ಇಂಡಿಯಾ ಯಾರು ಗೆಲ್ತಾರೆ ಬಟ್ ಎನ್ ಡಿ ಎ ಪಕ್ಷಗಳ ಬಲವನ್ನು ನೋಡಿದಾಗ ಮೂವತ್ತೆಂಟು ಪಕ್ಷಗಳಿದ್ರೂ ಕೂಡ ಎಲ್ಲ ಸಣ್ಣ ಸಣ್ಣ ಪಾರ್ಟಿಗಳು ಮಲ್ಲಿಕಾರ್ಜುನ್ ಖರ್ಗೆ ಈಗಾಗಲೇ ಆರೋಪ ಮಾಡಿದರು ಈ ಎನ್ ಡಿ ಎಳಿಸಿರ್ತಕ್ಕಂಥ ಪಾರ್ಟಿಗಳು ಬಹುಶಃ ಚುನಾವಣಾ ಆಯೋಗದಲ್ಲಿ ರಿಜಿಸ್ಟರ್ ಆಗಿದವ ಇಲ್ವಾ ಅಂತ ಸೊ ಯಾಕಂದರೆ ಕಳೆದ ಬಾರಿ ಮುನ್ನೂರ ಮೂರು ಲೋಕಸಭಾ ಸೀಟನ್ನು ಗೆದ್ದಿತ್ತು ಬಿ ಜೆ ಪಿ ಬಟ್ ಎನ್ ಡಿ ಎ ಮಿತ್ರ ಪಕ್ಷಗಳಿಗೆ ಗೆದ್ದಿದ್ದಿದೆ ಇಪ್ಪತ್ತೊಂಬತ್ತು ಲೋಕಸಭಾ ಕ್ಷೇತ್ರ ಮಾತ್ರ ಸೊ ಈ ಬಾರಿ ಇರ್ತಕ್ಕಂಥ ಮೂವತ್ತೆಂಟು ಪಕ್ಷಗಳಲ್ಲಿ ಬಹುತೇಕರು ಒಂದೂ ಕೂಡ ಎಂ ಪಿಯನ್ನು ಗೆದ್ದಿಲ್ಲದೆ ಇರ್ತಕ್ಕಂಥ ಪಕ್ಷಗಳಿದ್ದಾವೆ ಹಾಗಾಗಿ ಎನ್ ಡಿ ಎಗಿಂತೂ ಯು ಪಿ ಎ ಅಂದರೆ ಇಂಡಿಯಾ ಮೈತ್ರಿಕೂಟದಲ್ಲಿರ್ತಕ್ಕಂಥ ಪಕ್ಷಗಳ ಬಲ ಜಾಸ್ತಿನೇ ಇದೆ ಅನ್ನೋ ಒಂದು ಚರ್ಚೆ ಇದೆ ಆಮ್ ಆದ್ಮಿ ಆಗಿರ್ಬೋದು ಟಿ ಎಮ್ ಸಿ ಆಗಿರ್ಬೋದು ಆಮೇಲೆ ಎನ್ ಸಿ ಪಿ ಆಗಿರ್ಬೋದು ಜೆ ಡಿ ಯು ಆಗಿರ್ಬೋದು ಆರ್ ಜೆ ಡಿ ಆಗಿರ್ಬೋದು ಡಿ ಎಮ್ ಕೆ ಆಗಿರ್ಬೋದು ಈ ಪಕ್ಷಗಳ ಬಲ ಜಾಸ್ತಿ ಇದೆ ಅಂದರೆ ಪ್ರಾದೇಶಿಕವಾಗಿ ಸ್ಟ್ರಾಂಗ್ ಇರ್ತಕ್ಕಂಥ ಪಕ್ಷಗಳು ಕಾಂಗ್ರೆಸ್ಗೆ ಜೊತೆಯಾದರೆ ಬಹುಶಃ ಈ ಬಾರಿ ಟಕ್ಕರ್ ಕೊಡ್ಬೋದು ಎನ್ ಡಿ ಎಗೆ ಅಂತ ಚರ್ಚೆ ಆಗ್ತಿದೆ ನೋಡೋಣ ಏನಾಗುತ್ತೆ ಅಂತ ನಿಮ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಯಾರು ಗೆಲ್ತಾರೆ ಎನ್ ಡಿ ಎ ಆರ್ ಇಂಡಿಯಾ ಇಂಡಿಯಾ ವರ್ಸಸ್ ಎನ್ ಡಿ ಎ ಈ ಒಂದು ಮಹಾ ಸಮರದಲ್ಲಿ ಗೆಲ್ಲದಾರು ಕಮೆಂಟ್ ಮುಖಾಂತರ ತಿಳಿಸಿ ನಾ ಮುಂದಿನ ಸುದ್ದಿಗೆ ಹೋಗೋಣ ಏನು ಬೆಂಗಳೂರು